ಅಧಿಕಾರಿಗಳಲ್ಲಿ ಹೋಗ್ಬೇಕಾಗಿತ್ತು, ಮಾರ್ಕ್ ಮಾಡ್ಬೇಕಾಗಿತ್ತು. ಜನರಿಗೆ ಸುಮ್ನೆ ನೀವು ಅಲ್ಲಿ ಹೋಗಿ ಮೈದಾನಕ್ಕೆ ಹೋಗಿ ವ್ಯಾಪಾರ ಮಾಡಿ ಅಂತಂದ್ರೆ ಜನ ಹಿಂಗೆ ಮಾಡೋದು? ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ಇವತ್ತು ಅಗತ್ಯ ವಸ್ತುಗಳು ಕೂಡ ಮಂಗಳೂರಿನ ಜನರಿಗೆ ಸಿಗೋದಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಇವತ್ತು ಅಗತ್ಯ ವಸ್ತುಗಳು ಕೂಡ ಜನರಿಗೆ ಸಿಗೋದಿಲ್ಲ. ಅಲ್ಲಿ ಹಾಲು, ಮೊಸರು, ಪೇಪರ್ ಕೊಟ್ಟು ಮತ್ತಾವ ವಸ್ತುಗಳು ಕೂಡ ಸಿಗೋದಿಲ್ವಂತೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಸಾರ್ವಜನಿಕರ ಓಡಾಟಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಸಂಪೂರ್ಣವಾಗಿ. ಮಂಗಳೂರಲ್ಲೂ ಈಗ ಕಠಿಣ ನಿಯಮಗಳು ಜಾರಿಗೆ ಬಂದಿದೆ. ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಎಂಟ್ರಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ದಿನಸಿ ಅಂಗಡಿಗಳಲ್ಲಿ ಬಾಕ್ಸ್ ಹಾಕಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಾಕ್ಸ್ ದಾಟಿ ಅಲ್ಲಿ ಹೆಜ್ಜೆ ಇಡಂಗಿಲ್ಲ, ಮತ್ತೆ ಹೊರಗಡೆ ಕೂಡ ಬರಂಗಿಲ್ಲ. ನಿಮ್ಗೇನಾದ್ರೂ ವಸ್ತುಗಳು ಬೇಕು ಅಂತಂದ್ರೆ ಆನ್ಲೈನ್ ಮೂಲಕ ಮನೆ ಮನೆಗೆ ಅಗತ್ಯ ಸಾಮಗ್ರಿ ಪೂರೈಕೆ ಮಾಡ್ತಾರೆ. ಆನ್ಲೈನ್ ಡೆಲಿವರಿ ಕಂಪನಿಗಳೊಂದಿಗೂ ಕೂಡ ಸಮಾಲೋಚನೆ ಆಗಿದೆ ಅಂತೆ. ನೋಡಲ್ ಆಫೀಸರ್ ಪುನುರಾಜ್ ನೇತೃತ್ವದಲ್ಲಿ ಈ ಬಗ್ಗೆ ಸಭೆಯನ್ನು ಮಾಡ್ಕೊಂಡಿದ್ದಾರಂತೆ. ಸುಮ್ಮನೆ ಅನಗತ್ಯವಾಗಿ ಜನ ಹೊರಗಡೆ ಬರ್ತಾ ಇದ್ದಾರೆ, ಅಗತ್ಯ ವಸ್ತುಗಳು ಬೇಕಾ, ಅದಕ್ಕೀಗ ಬ್ರೇಕ್ ಹಾಕಿದ್ದಾರೆ. ಆನ್ಲೈನ್ ಮೂಲಕ ಈಗ ಸಪ್ಲೈ ಮಾಡೋ ನಿಟ್ಟಿನಲ್ಲಿ ಈಗ ಪುನುರಾಜ್ ಅವರ ನೇತೃತ್ವದಲ್ಲಿ ಸಭೆಯೆಲ್ಲ ಮಾಡಿದಾರಂತೆ. ಒಟ್ಟಲ್ಲಿ ಜನರ ಓಡಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು. ಸದ್ಯಕ್ಕೆ ಈಗ ಮನೆಯಲ್ಲಿರಿ, ಅಗತ್ಯ ವಸ್ತು ಬೇಕಾದ್ರೆ ಹೊರಗಡೆ ಬನ್ನಿ ಅಂತ ಸರ್ಕಾರ ಹೇಳಿದೆಯಲ್ಲ, ಅದಕ್ಕೂ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಒಂದಿಷ್ಟು ತಯಾರಿಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಂಗಳೂರಿನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈಗ ಒಂಥರ ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ ಮಂಗಳೂರಲ್ಲಿ, ಅಗತ್ಯ ವಸ್ತು ಖರೀದಿಗೂ ಮನೆಯಿಂದ ಹೊರಗಡೆ ಬರಂಗಿಲ್ಲ ಅಂತ. ಈಗ ಆನ್ಲೈನ್ ನಲ್ಲಿ ಇನ್ನು ಸಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಫೈನಲೈಸ್ ಆಗಿದೆಯಾ ಅಥವಾ ಸಭೆ ಮಾಡಿ ತೀರ್ಮಾನ ಇನ್ನೂ ಆಗಿಲ್ವಾ? ಶರ್ಮಿತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಪಟ್ಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಿನ್ನೆ ಒಂದೇ ದಿನ ಎರಡು ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂತದ್ದು. ಹಾಗಾಗಿ ಜಿಲ್ಲೆಯಲ್ಲಿ ಜನರ ಓಡಾಟವನ್ನ ಕಡಿಮೆ ಮಾಡೋಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಡೆದಂತಹ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗಿರುವಂತದ್ದು. ಇವತ್ತು ಇಡೀ ಜಿಲ್ಲೆ ಸ್ತಬ್ಧವಾಗಿರುವಂತದ್ದು, ಅಗತ್ಯ ವಸ್ತುಗಳು ಯಾವುದು ಕೂಡ ಸಿಗ್ತಾ ಇಲ್ಲ. ನಾವೀಗ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ರಾಜ್ಯದ ವಿವಿಧ ಭಾಗಗಳಿಂದ ತರಕಾರಿಗಳು ಈ ಸೆಂಟ್ರಲ್ ಮಾರ್ಕೆಟ್ ಗೆ ಬರುತ್ತೆ, ಇಲ್ಲಿಂದ ಸಪ್ಲೈ ಆಗುತ್ತೆ. ಆದ್ರೆ ಇವತ್ತು ಯಾರು ಕೂಡ ಗ್ರಾಹಕರು ಕಾಣ್ತಾ ಇಲ್ಲ, ಕೇವಲ ರಿಟೇಲ್ ಮಾಲಕರು ಮಾತ್ರ ಕಾಣ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಾಹನದಲ್ಲಿ ಲಾರಿಗಳಲ್ಲಿ ತರಕಾರಿಗಳು ಬಂದಾಗಿದೆ. ಒಂದು ವೇಳೆ ಅದನ್ನ ಅನ್ಲೋಡ್ ಮಾಡದಿದ್ರೆ ತರಕಾರಿಗಳು ಲಾರಿಯಲ್ಲೇ ಕೊಳೆಯುವಂತ ಸಾಧ್ಯತೆಗಳು ಕೂಡ ಇದೆ. ಅದನ್ನ ಅನ್ಲೋಡ್ ಮಾಡಿ ಅಂಗಡಿಗಳು ಇಟ್ಟಿರುವಂತದ್ದು. ಯಾಕಂದ್ರೆ ನಿನ್ನೆ ಎರಡು ಪ್ರಕರಣಗಳು ಅತ್ಯಂತ ಗಂಭೀರವಾದ ಪ್ರಕರಣಗಳು. ಒಂದು ಕರಾಯ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಕರಾಯ ಗ್ರಾಮದ ಒಬ್ಬನಿಗೆ ಪಾಸಿಟಿವ್ ಪ್ರಕರಣ ಕಂಡು ಬಂದಂತದ್ದು. ಆತ ದುಬೈನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ KSRTC ಬಸ್ ಮುಖಾಂತರವಾಗಿ ಕರಾಯ ಗ್ರಾಮಕ್ಕೆ ತಲುಪಿರುವಂತದ್ದು. ಈ ವೇಳೆ ಹಲವಾರು ಮಂದಿಗೆ ಸೋಂಕು ಹರಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಬಂಟ್ವಾಳದ ಸಜಿಪಮೂಡ ಗ್ರಾಮದಲ್ಲಿ 10 ತಿಂಗಳ ಮಗುವಿಗೆ ಪಾಸಿಟಿವ್ ಪ್ರಕರಣ ಕಂಡು ಬಂದಂತದ್ದು. ಹಾಗಾಗಿ ಇಡೀ ಜಿಲ್ಲಾಡಳಿತ ಈಗ ಸಜಿಪಮೂಡ ಗ್ರಾಮವನ್ನೇ ದಿಗ್ಬಂಧನ ಮಾಡಿರುವಂತದ್ದು. ಯಾರಿಗೂ ಕೂಡ ಸಾರ್ವಜನಿಕರಿಗೆ ಆ ಗ್ರಾಮಕ್ಕೆ ಪ್ರವೇಶ ಇಲ್ಲ, ಮತ್ತು ಆ ಗ್ರಾಮದ ಯಾರು ಕೂಡ ಮನೆಯಿಂದ ಹೊರಬರಬಾರದು ಎಂಬ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ಜಿಲ್ಲೆಯನ್ನು ಇವತ್ತು ಬಂದ್ ಮಾಡಿರುವಂತದ್ದು. ಬೆಳಗ್ಗೆಯಿಂದ ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆದಿಲ್ಲ, ಕೇವಲ ಆಸ್ಪತ್ರೆ ಮತ್ತು ಹಾಲಿನ ಸೇವೆ ಮಾತ್ರ ಜನರಿಗೆ ಇವತ್ತು ಲಭ್ಯವಾಗುತ್ತೆ ಹೊರತು ಬೆಳಗ್ಗಿನಿಂದ ಯಾರು ಕೂಡ ರಸ್ತೆಗೆ ಇಳಿಬಾರದು ಎಂಬ ಸ್ಪಷ್ಟ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿರುವಂತದ್ದು. ಈ ಬಗ್ಗೆ ನಾಳೆಯೂ ಕೂಡ ಸಂಪೂರ್ಣ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ.